ಎಷ್ಟೋ ಜನರಿಗೆ ಗಗನಸಖಿ ಆಗ್ಬೇಕಂತ ಕನ್ಸಿರುತ್ತೆ, ಬಟ್ ಒಂದು ಪ್ರಶ್ನೆ ಅವ್ರ ತಲೆಯಲ್ಲಿ ಕಾಡ್ತಿರೋದು, ಇಸ್ ದಿಸ್ ಸ್ಕಿಲ್ ಟು ಜಾಬ್ ಸೇಫ್? ಈ ಜಾಬ್ ಪ್ರೊಫೈಲ್ಗೆ ಎಷ್ಟೋ ಥರದಂತ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಗಳಿವೆ. ಏರೋಸ್ಟ್ರೆಸ್ಗಳು ಹೈಯರ್ ಅಥಾರಿಟೀಸ್ಗಳಿಂದ ಅಥವಾ ಪೈಲಟ್ಸ್ಗಳಿಂದ ಹರಾಸ್ಮೆಂಟ್ ಅಥವಾ ಎಕ್ಸ್ಪ್ಲೋಟೇಷನ್ಗೆ ಒಳಗಾಗ್ತಾರ? ಈ ಏರೋಸ್ಟ್ರೆಸ್ ಜಾಬ್ ಹೆಣ್ಮಕ್ಳಿಗೆ ಅನ್ಸೇಫ? ಈ ಥರ ಹಲವಾರು ಮಿಸ್ಇನ್ಫಾರ್ಮೇಷನ್ಸ್ಗಳನ್ನ ಈ ವಿಡಿಯೋದಲ್ಲಿ ಬ್ರೇಕ್ ಮಾಡೋಣ. ಇದು ಏವಿಯೇಷನ್ ಮಾಸ್ಟ್ರಿ. ಏವಿಯೇಷನ್ ರಿಲೇಟೆಡ್ ಪ್ರತಿಯೊಂದು ಇನ್ಫಾರ್ಮೇಷನ್ಗಳನ್ನ ಕನ್ನಡದಲ್ಲಿ ಕೊಡೋದೇ ನಮ್ಮ ಆಶಯ. ಈ ಚಾನಲ್ ಏವಿಯೇಷನ್ ರಿಲೇಟೆಡ್ ಕಂಟೆಂಟ್ಸ್ಗಾಗಿ ಡೆಡಿಕೇಟೆಡ್ ಆಗಿದೆ. ನೀವಿನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಯು ಆರ್ ಮಿಸ್ಸಿಂಗ್ ಔಟ್ ಲಾಟ್ಸ್. ನಿಮ್ಮ ಮನೆಯಲ್ಲಿ ನೀವು ಕೇವಿನ್ ಕ್ರೂ ಆಗಬೇಕಂತ ನಿಮ್ಮ ಕನ್ಸನ್ನ ಪೇರೆಂಟ್ಸ್ ಬಳಿ ಶೇರ್ ಮಾಡಿದಾಗ ಅವರಿಂದ ಬರುವಂಥ ಮೊದಲೇ ಉತ್ತರನೇ ನೋ ಅಂತ. ಇಟ್ಸ್ ವೈ? ಬಿಕಾಸ್ ದೇ ಫೀಲ್ ಈ ಜಾಬ್ ಅನ್ಸೇಫ್ ಆಗಿದೆ, ಕಾಂಪ್ರಮೈಸ್ ಮಾಡ್ಕೊಬೇಕು. ಹಾಗೂ ಕೆಲವೊಂದು ಕುಟುಂಬದಲ್ಲಿ ಎಷ್ಟೋ ಜನರು ಏರೋಪ್ಲೇನಲ್ಲಿ ಟ್ರಾವೆಲ್ ಮಾಡಿರೋದಿಲ್ಲ ಅಥವಾ ಏರ್ಪೋರ್ಟ್ನ ನೋಡೇ ಇರೋದಿಲ್ಲ. ದಟ್ ಮೇಕ್ಸ್ ಎಮ್ ಗೆಟ್ ಸಮ್ ನೆಗೆಟಿವ್ ಇಂಪ್ರೆಷನ್ ಓವರ್ ದಿಸ್ ಪ್ರೊಫೈಲ್. ಏರೋಸ್ಟ್ರೆಸ್ ಯೂನಿಫಾರ್ಮ್ಗಳು ಕೆಲವೊಂದು ಪೇರೆಂಟ್ಸ್ಗಳಿಗೆ ಡಿಸಪಾಯಿಂಟ್ ಮಾಡ್ತವೆ, ಬಿಕಾಸ್ ಕೆಲವೊಂದು ಏರ್ಲೈನ್ಸ್ಗಳು ಸ್ಕರ್ಟ್ಸ್ಗಳನ್ನು ಯೂನಿಫಾರ್ಮ್ ಆಗಿ ಫೀಮೇಲ್ಸ್ಗಳಿಗೆ ಪ್ರೊವೈಡ್ ಮಾಡ್ತಾರೆ. ಟು ಆನ್ಸರ್ ಆಲ್ ದಿಸ್ ಕ್ವೆಶನ್ಸ್ ಇನ್ ಒನ್ ಶಾಟ್, ಏರೋಸ್ಟ್ರೆಸ್ ಜಾಬ್ ಈಸ್ ದ ಸೇಫೆಸ್ಟ್ ಜಾಬ್. ಯಾವುದೇ ಥರದಂಥ ಡಿಸ್ಕಂಫರ್ಟ್ ಅಥವಾ ಮಿಸ್ಬಿಹೇವಿಯರ್ ವಿತ್ ಏರೋಸ್ಟ್ರೆಸ್ ನಡೆಯೋದಿಲ್ಲ ಬೈ ಎನಿ ಹೈಯರ್ ಆಫೀಷಿಯಲ್ಸ್. ಏರೋಸ್ಟ್ರೆಸ್ ಜಾಬ್ ಯಾವತ್ತೂ ಕೀಳ್ಮಟ್ಟದಂಥ ಜಾಬ್ ಅಲ್ಲ. ಏರೋಸ್ಟ್ರೆಸ್ಗಳಿಗೆ ಪ್ರೊವೈಡ್ ಮಾಡುವಂಥ ಡ್ರೆಸ್ ಅಥವಾ ಯೂನಿಫಾರ್ಮ್ಗಳು ಎಕ್ಸ್ಪೋಸಿಂಗ್ ಆಗಿರೋದಿಲ್ಲ ಅಥವಾ ಇಟ್ಸ್ ನಾಟ್ ಮೆಂಟ್ ಫಾರ್ ಟೆಂಪ್ಟಿಂಗ್ ಎನಿಬಡಿ ಎಲ್ಸ್. ಏರೋಸ್ಟ್ರೆಸ್ ಜಾಬ್ ಒಂದು ಏರ್ಲೈನ್ ಸಂಸ್ಥೆಗೆ ಪ್ರಾಮುಖ್ಯವಾದ ಜಾಬ್ ಆಗಿರುತ್ತೆ, ಬಿಕಾಸ್ ಏರೋಸ್ಟ್ರೆಸ್ ರಿಪ್ರೆಸೆಂಟ್ ದ ಫೇಸ್ ಆಫ್ ಏರ್ಲೈನ್ಸ್. ಆಸ್ ಎ ಕೇಬಿನ್ ಕ್ರೂ ಅವ್ರು ಬರೀ ನಿಮಗೆ ಫುಡ್ ಸರ್ವ್ ಮಾಡೋದು ಅಥವಾ ನಿಮ್ಮನ್ನು ವೆಲ್ಕಮ್ ಮಾಡೋದಕ್ಕೆ ಅಲ್ಲಿರೋದಲ್ಲ. ಆನ್ ಏರ್ ಏರ್ಕ್ರಾಫ್ಟಲ್ಲಿ ಯಾವುದೇ ಥರದಂಥ ಎಮರ್ಜೆನ್ಸಿ ಬಂದರೂ ಕೂಡ ಏರೋಸ್ಟ್ರೆಸ್ ನಿಮ್ಮನ್ನು ಪ್ರೊಟೆಕ್ಟ್ ಮಾಡ್ತಾರೆ. ಇಫ್ ಇನ್ ಕೇಸ್ ಯಾವುದಾದ್ರೂ ಪ್ರೆಗ್ನೆಂಟ್ ಲೇಡಿ ಇದ್ದರೆ ಅವರಿಗೆ ಡೆಲಿವರಿ ಮಾಡುವಂಥ ಟ್ರೈನಿಂಗ್ ಅವರು ಒಳಗೊಂಡಿರ್ತಾರೆ. ಹಾಗೆ ಯಾವುದಾದ್ರೂ ಹಾರ್ಟ್ ಅಟ್ಯಾಕ್ ಅಥವಾ ಪ್ಯಾನಿಕ್ ಅಟ್ಯಾಕ್ ಆಗಿದ್ರೆ ಅವರಿಗೆ ಬೇಕಾದಂಥ ಇಮಿಡಿಯೇಟ್ ಮೆಡಿಕೇರ್ನ ಪ್ರೊವೈಡ್ ಮಾಡ್ತಾರೆ. ಆ್ಯಂಡ್ ಆಲ್ಸೋ ಇಫ್ ಇನ್ ಕೇಸ್ ಏರ್ಕ್ರಾಫ್ಟಿಗೆ ಬೆಂಕಿ ಹಚ್ಕೊಂಡಿದೆ ಅಂದರೆ ದೇ ಮೇಕ್ ಶೋರ್ ಆಲ್ ದ ಪ್ಯಾಸೆಂಜರ್ಸ್ ಆರ್ ಔಟ್ ಸೇಫ್ ಫ್ರಮ್ ದ ಏರೋಪ್ಲೇನ್. ಅನಂತರವೇ ಏರೋಸ್ಟ್ರೆಸ್ ಏರೋಪ್ಲೇನಿಂದ ಹೊರಗಡೆ ಬರ್ತಾರೆ. ದಟ್ ಮೀನ್ಸ್ ದೇ ಆರ್ ಮೋಸ್ಟ್ ರೆಸ್ಪಾನ್ಸಿಬಲ್ ಜಾಬ್ ಹೋಲ್ಡರ್ಸ್ ಇನ್ ಏರ್ಲೈನ್ ಇಂಡಸ್ಟ್ರಿ. ತಮ್ಮ ಲೈಫ್ನ ರಿಸ್ಕಲ್ಲಿ ಇಟ್ಟು ಅವರು ಕೆಲಸ ಮಾಡ್ತಾ ಇರ್ತಾರೆ ಫಾರ್ ದ ಪ್ಯಾಸೆಂಜರ್ಸ್. ಹಾಗೂ ಕೇಬಿನ್ ಕ್ರೂ ಆಗಲಿಕ್ಕೆ ತುಂಬ ಈಸಿ ಕೂಡ ಇಲ್ಲ. ಇಂಟರ್ವ್ಯೂಗೆ ಬಂದಿರುವಂಥ ಕ್ಯಾಂಡಿಡೇಟ್ಸ್ಗಳಲ್ಲಿ ನೀವು ಸ್ಮಾರ್ಟ್ ಆಗಿರಬೇಕು ಆ್ಯಂಡ್ ಯು ನೀಡ್ ಟು ಬಿ ಸೋ ಕ್ವಿಕ್ ಟು ರೆಸ್ಪಾಂಡ್ ಟು ದ ಆ್ಯಕ್ಷನ್ಸ್. ಬೇರೆಯವರಿಗೂ ಕೂಡ ಅವಕಾಶ ಕೊಟ್ಟು ವಿಥೌಟ್ ಎನಿ ಆ್ಯಟಿಟ್ಯೂಡ್ ಅವ್ರ ಈಗೋ ನಿಮ್ಮ ಆನ್ಸರ್ಸ್ಗಳನ್ನು ಮುಂದಿಡಬೇಕು. ಹಾಗೂ ಒನ್ಸ್ ಯು ಗೆಟ್ ಸೆಲೆಕ್ಟೆಡ್ ಯು ಗೆಟ್ ಇನ್ ಟು ದ ಟ್ರೈನಿಂಗ್ ಪಾರ್ಟ್ ಆ್ಯಂಡ್ ಯು ಗೆಟ್ ಸ್ಕ್ರೂಟನೈಸ್ಡ್ ಇನ್ ಟ್ರೈನಿಂಗ್ ಪಾರ್ಟ್. ಅಲ್ಲಿ ಹಲವಾರು ಎಕ್ಸಾಮ್ಸ್ಗಳಿರುತ್ತೆ ಹಾಗೂ ಪ್ರತಿ ವರ್ಷ ಎಕ್ಸಾಮ್ಸ್ಗಳನ್ನ ಕಂಡಕ್ಟ್ ಮಾಡ್ತಾರೆ. ಆ್ಯಂಡ್ ಯು ಶುಡ್ ಬಿ ಮೆಡಿಕಲಿ ಫಿಟ್ ಟು ಕ್ವಾಲಿಫೈ ಆಲ್ ದ ರಿಕ್ವೈರ್ಮೆಂಟ್ಸ್ ಆಸ್ ಎ ಕೇಬಿನ್ ಕ್ರೂ. ಇದರಲ್ಲಿ ನಿಮಗೆ ಸಿಗುವಂಥ ಬೆನಿಫಿಟ್ ಏನಂದರೆ ನೀವು ದೇಶ ಸುತ್ತಬಹುದು ವಿದೌಟ್ ಎನಿ ಟ್ರಾವೆಲಿಂಗ್ ಎಕ್ಸ್ಪೆನ್ಸಸ್ ಆ್ಯಂಡ್ ಅಕೊಮೊಡೇಷನ್ ಫೀ. ಏರ್ಲೈನ್ಸ್ ಸಂಸ್ಥೆನೇ ನಿಮಗೆ ಒಂದು 5-star ಹೋಟೆಲ್ ಅಕೊಮೊಡೇಷನ್ನ ಪ್ರೊವೈಡ್ ಮಾಡುತ್ತೆ ವಿತ್ ಅ ಹ್ಯಾಂಡ್ ಫುಲ್ ಸ್ಯಾಲ್ರಿ ಪ್ಯಾಕೇಜ್. ಹಾಗೂ ಹಲವಾರು ಬೆನಿಫಿಟ್ಸ್ ಆಸ್ ಎ ಕೇಬಿನ್ ಕ್ರೂ ನಿಮಗೆ ಸಿಗುತ್ತೆ. ಸೊ ಟು ಕನ್ಕ್ಲೂಡ್, ನೆವರ್ ಅಂಡರ್ ಎಸ್ಟಿಮೇಟ್ ದ ಜಾಬ್ ಆಫ್ ಅ ಕೇಬಿನ್ ಕ್ರೂ. ನನಗೆ ಗೊತ್ತಿರೋ ಹಾಗೆ ಎಷ್ಟೋ ಜನರಿಗೆ ಕೇಬಿನ್ ಕ್ರೂ ಜಾಬ್ ಬಗ್ಗೆ ತುಂಬ ಮಾಹಿತಿ ಇಲ್ಲ. ಹಾಗೂ ಯಾರು ಈ ಕೇಬಿನ್ ಕ್ರೂ ಜಾಬ್ ಇಸ್ ನಾಟ್ ಎಲಿಜಿಬಲ್ ಫಾರ್ ಫೀಮೇಲ್ಸ್ ಅಂತ ಹೇಳ್ತಾರೆ ಅವರಿಗೆ ಆ ಜಾಬ್ ಬಗ್ಗೆ ಸ್ವಲ್ಪ ತಿಳುವಳಿಕೆ ಕಮ್ಮಿ ಇರುತ್ತೆ. ಇದಾಗಿತ್ತು ಈ ದಿನದ ವಿಶೇಷ. ನಾವು ಏರೋಸ್ಟ್ರೆಸ್ ಬಗ್ಗೆ ಒಂದು ಸಪ್ರೇಟ್ ಪ್ಲೇಲಿಸ್ಟ್ನೇ ರೆಡಿ ಮಾಡಿದ್ದೀವಿ. ಯು ಕ್ಯಾನ್ ವಾಚ್ ಇಟ್ ಕಂಪ್ಲೀಟ್ಲಿ ಆ್ಯಂಡ್ ಗೆಟ್ 100% ನಾಲೆಜ್ ಅಬೌಟ್ ಕೇಬಿನ್ ಕ್ರೂ. ನೀವಿನ್ನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಯು ಆರ್ ಮಿಸ್ಸಿಂಗ್ ಔಟ್ ಅ ಲಾಟ್. ಸೊ ಪ್ಲೀಸ್ ಡು ಸಬ್ಸ್ಕ್ರೈಬ್. ಮತ್ತಷ್ಟು ಏವಿಯೇಷನ್ ರಿಲೇಟೆಡ್ ಇನ್ಫಾರ್ಮೇಷನ್ ಜೊತೆ ಸಿಗೋಣ. ಧನ್ಯವಾದ.